ನೋಡಿ, ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ, ಆದರೆ ಆ ಅನೇಕ ಯೋಜನೆಗಳೇನಿದ್ದಾವೆ ಎಲ್ಲ ಗ್ರಾಮಗಳಿಗೂ ತಲುಪೋದಿಲ್ಲ. ಅಂಥದ್ದೇ ಸಮಸ್ಯೆ ಸಿಎಂ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಗಟವಾಡಿಯಲ್ಲೂ ಕೂಡ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡದಲ್ಲಿ ಒಂದು ಸುದ್ದಿ ಬಿತ್ತರವಾಗಿತ್ತು. ಅಂದರೆ ಆ ಗ್ರಾಮದಲ್ಲಿ ಇಲ್ಲಿವರೆಗೂ ಕೂಡ 15 ವರ್ಷಗಳಿಂದ ಲೈಟ್ ಕಂಬಗಳಿರಲಿಲ್ಲ, ವಿದ್ಯುತ್ ಸಂಪರ್ಕ ಇರಲಿಲ್ಲ, ವಿದ್ಯುತ್ ಪೂರೈಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹೀಗಾಗಿ ಈಗ 9 ವಿದ್ಯುತ್ ಕಂಬಗಳನ್ನು ನೆಟ್ಟು ಅಲ್ಲಿನ ಗ್ರಾಮಸ್ಥರಿಗೆ ವಿದ್ಯುತ್ ಪೂರೈಕೆಯನ್ನು ಮಾಡಿದ್ದಾರೆ. ಈ ಮೂಲಕ ಅಲ್ಲಿ ಓದ್ತಾ ಇದ್ದಂಥ ಮಕ್ಕಳಿಗೆ, ಗ್ರಾಮಸ್ಥರಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಮಕ್ಕಳು ಮೇಣದ ಬತ್ತಿಯನ್ನು ಅಂಟಿಸ್ಕೊಂಡು, ಮೇಣದ ಬತ್ತಿಯನ್ನು ಇಟ್ಕೊಂಡು ಓದ್ತಾ ಇದ್ರು. ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ವಿದ್ಯುತ್ ಪೂರೈಕೆಯೇ ಇಲ್ಲ ಅನ್ನುವಂಥ ರೀತಿಯಾಗಿ ಗ್ರಾಮದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ವು. ಆದರೆ ಈಗ ವಿದ್ಯುತ್ ಪೂರೈಕೆ ಆಗ್ತಾ ಇದೆ, ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. 9 ವಿದ್ಯುತ್ ಕಂಬಗಳನ್ನು ನೆಟ್ಟು ಈಗ ವಿದ್ಯುತ್ ಸಂಪರ್ಕವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ನಂಜನಗೂಡು ತಾಲೂಕಿನ ಗಟವಾಡಿ ಗ್ರಾಮದಲ್ಲಿ ಅವ್ಯವಸ್ಥೆ ಇತ್ತು, ಲೈಟ್ ಕಂಬಗಳಿರಲಿಲ್ಲ, ವಿದ್ಯುತ್ ಸಂಪರ್ಕದ ವ್ಯವಸ್ಥೆಯನ್ನೇ ಇಲ್ಲಿವರೆಗೂ ಕೂಡ ಮಾಡಿರಲಿಲ್ಲ. ಸಿಎಂ ತವರು ಜಿಲ್ಲೆಯಲ್ಲೇ ಬೆಳಕಿನ ಭಾಗ್ಯ ಇಲ್ಲದೆ ಜನರು ತತ್ತರಿಸ್ಬಿಟ್ಟಿದ್ರು. 15 ವರ್ಷಗಳಿಂದ ಕೂಡ ಇದೇ ರೀತಿಯ ಸಮಸ್ಯೆ ಇತ್ತು. ಆದ್ರೀಗ ಅಲ್ಲಿ 9 ಲೈಟ್ ಕಂಬಗಳನ್ನು ನೆಟ್ಟು ವಿದ್ಯುತ್ ಸಂಪರ್ಕವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಗಟವಾಡಿ ಗ್ರಾಮದಲ್ಲಿ ಈಗ ಮಕ್ಕಳು ಕೂಡ ಫುಲ್ ಖುಷಿಯಾಗಿದ್ದಾರೆ, ಗ್ರಾಮಸ್ಥರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿವಿ ಫೈವ್ ಕನ್ನಡದಲ್ಲಿ ಈ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿತ್ತು, ಅದರ ಇಂಪ್ಯಾಕ್ಟ್ ಆಗಿದೆ. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಗಟವಾಡಿ ಗ್ರಾಮಕ್ಕೆ ಬೆಳಕಿನ ಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಟಿವಿ ಫೈವ್ ಸುದ್ದಿಯ ಇಂಪ್ಯಾಕ್ಟ್ ಏನಿದೆ ಎಲ್ರಿಗೂ ಕೂಡ ಒಂದು ರೀತಿ ಸಂತಸವನ್ನು ತಂದಿದೆ. ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಬೆಳಕಿನ ಭಾಗ್ಯವೇ ಇರಲಿಲ್ಲ 15 ವರ್ಷಗಳಿಂದ ಕೂಡ. ಈಗ ಬೆಳಕಿನ ಭಾಗ್ಯ ದೊರೆತಿದೆ. ಹಾಗಾಗಿ ಮೇಣದ ಬತ್ತಿಯ ಮೂಲಕ ಆ ಬೆಳಕನ್ನು ಕಂಡುಕೊಂಡು ಓದ್ತಾ ಇದ್ದಂಥ ಮಕ್ಕಳು ಈಗ ವಿದ್ಯುತ್ ಕಂಬಗಳು ಇರೋದ್ರಿಂದ, ಬೆಳಕಿನ ವ್ಯವಸ್ಥೆ ಇರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈಗ ಬೆಳಕಿನ ಭಾಗ್ಯ ಕಂಡು ಬರ್ತಾ ಇದೆ. ಗೃಹಜ್ಯೋತಿ ಅನ್ನುವಂಥ ಯೋಜನೆ ಜಾರಿಯಲ್ಲಿದ್ದರೂ ಕೂಡ ಇವರಿಗೆ ಮಾತ್ರ ಅದರಿಂದ ಯಾವುದೇ ಉಪಯೋಗ ಆಗ್ತಾ ಇರಲಿಲ್ಲ. ಆದ್ರೀಗ ಆ ಯೋಜನೆಯನ್ನು ಕೂಡ ಬಳಸ್ಕೊಳ್ಬೋದು, ಕಾರಣ ವಿದ್ಯುತ್ ಪೂರೈಕೆ ಆಗ್ತಾ ಇದೆ ಈ ಗ್ರಾಮಕ್ಕೂ ಕೂಡ. ಈ ಜನ ಏನು 12-13 ವರ್ಷದಿಂದ ನಮ್ಮ ಗಟವಾಡಿ ಗ್ರಾಮದಲ್ಲಿ ವಿದ್ಯುತ್ ಕಂಬ ಮತ್ತು ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಮಾಧ್ಯಮದ ಸ್ನೇಹಿತರನ್ನ ಸುದ್ದಿ ಮಾಡೋದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒಂದು 15-20 ದಿನ ಅಂತ ಟೈಮ್ ಕೊಟ್ಟಿದ್ರು. ಒಂದು ವೀಕಲ್ಲಿ ಕೂಡ ಕೆಲಸ ಕಾರ್ಯಗಳಾಗಿದೆ, ಈ ಏರಿಯಾಕೆಲ್ಲ ಬೆಳಕು ಬಂದಿದೆ, ಹೊಸ ಕಂಬಗಳಾಗಿ ಬೆಳಕಿನ ವ್ಯವಸ್ಥೆ ಆಗಿದೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸಿಬ್ಬಂದಿ ವರ್ಗರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜನ ಏನು 12-13 ವರ್ಷದಿಂದ ನಮ್ಮ ಗಟವಾಡಿ ಗ್ರಾಮದಲ್ಲಿ ಕಂಬ ನಮ್ಗೆ ಒಂದು 15 ದಿವಸ ಕಂಬ ಐತಿಲ್ಲ ಸಾ, ಇವಾಗ ಸೌಲಭ್ಯ ಮಾಡಿಕೊಟ್ರ ಸಾ ನಮ್ಗೆ. ಇವಾಗ ಪರವಾಗಿಲ್ಲ, ಕಂಬ ಆತಂದ್ರೆ ನಮ್ಗೆ ಲೈಟ್ ಹಾಕೊಟ್ಟಿನಿ. ಈಗ ಈಗ ಪರವಾಗಿಲ್ಲ ಸಾ, ನಾವು 15 ದಿವಸದಿಂದ ಕಲಾತಿರ್ತೀರ ನಮ್ಗೆ. ಕತ್ಲಲ್ಲೇ ಇದ್ದು ಸಾ, ಕತ್ಲಲ್ಲೇ ವಾಸ ಮಾಡ್ತೀನಿ ಸಾ. ಈಗ ನಮ್ಗೆ ವಾಸ ಮಾಡ್ರ ಸಾ, ಎಲ್ಲ ಸೌಲಭ್ಯ ಸೌಲಭ್ಯ ಮಾಡ್ರ ಸಾ. ಇವಾಗ ನಮ್ಗೆ ಏನು ತೊಂದಿಲ್ಲ, ಇವಾಗ ಒಳ್ಳೇದಾಗಿದೆ ನಿಮ್ಗೆ, ಒಳ್ಳೇದಾಗಲ್ಲ ಸಾ. ಇವಾಗ ಏನು ನಮ್ಗೆ ತೊಂದಿಲ್ಲ ಸಾ. ನಾವು ಇದು ಮಾಡಿದ್ಮೇಲೆ ಮಾತಾಡ್ಮೇಲೆ ಕಂಬ ಬಂದ ಸಾ, ನಮ್ಗೆ ಸರಿಯಾಗಿ ಮಾಡ್ರ ಸಾ. ಈಗ 15 ದಿವಸ ನಮ್ಗೆ ವಾಸ ಇದ್ದು, ಕತ್ಲಲ್ಲಿ ಇದ್ದು ಸಹ ನಾವು ಬಿದ್ದು ಕೆರೆದು ಎಲ್ಲ ಹೋಗಿವಿ. ಇವಾಗ ನಮ್ಗೆ ಕಂಬ ಮಾಡ್ರ ಸರ್, ನಮ್ಗೆ ಸೌಲಭ್ಯ ಉಂಟು. ಈಗ ಒಂದು 6 ದಿನ ಸೌಲಭ್ಯ ಮಾಡ್ರ ಸರ್. ನಮ್ಗೆ ಟಿ ವಿ ಅವ್ರು ಬಂದ್ಮೇಲೆ ನಮ್ಗೆ ಸೌಕರ್ಯ ಮಾಡಿಕೊಟ್ರ ಸರ್. ಇವಾಗ ಪರವಾಗಿಲ್ಲ, ನಮಸ್ಕಾರ ಮಾಡ್ತೀವಿ ಸರ್. ನಮ್ಗೆ ಬಟ್ಟೆ ನಮ್ಮ ಬೀದಿಗ ಲೈನ್ ಮಾಡ್ಕೊಂಡಿಲ್ಲ. ಒಂದು 6 ದಿನ ಪರವಾಗಿಲ್ಲ ಸರ್. ನಮ್ಗೆ ಟಿ ವಿ ಅವ್ರು ಬಂದ್ಮೇಲೆ ಟಿ ವಿ ಲೈನ್ಗೆ ಇದು ಮಾಡಿ ಒಳ್ಳೇದು ಮಾಡ್ರ ಸರ್. ಈಗ ಒಂದು 6 ದಿನ ನಮ್ಗೆ ಪರವಾಗಿಲ್ಲ ಸರ್. ನಮಗೆ 15 ವರ್ಷದ ಭಾರಿ ಪ್ರಾಬ್ಲಮ್ ಇತ್ತು ಕರೆಂಟ್ ಇಲ್ದೇ. ಇವಾಗ ಟಿ ವಿ ಬಂದು ಎಲ್ಲ ಇದನ್ನ ಕಂಬಗಳೆಲ್ಲ ಇದು ಮಾಡಿ ಇವಾಗ ನಮ್ಗೆ ಅನುಕೂಲ ಆಯಿತು. ನಮಗೆ 15 ವರ್ಷದ ಭಾರಿ ಪ್ರಾಬ್ಲಮ್ ಇತ್ತು ಕರೆಂಟ್ ಇಲ್ದೇ. ಇವಾಗ ಟಿ ವಿ ಬಂದು ಎಲ್ಲ ಇದನ್ನ ಕಂಬಗಳೆಲ್ಲ ಇದು ಮಾಡಿ ಇವಾಗ ನಮ್ಗೆ ಅನುಕೂಲ ಆಯಿತು. ನಮಗೆ 15 ವರ್ಷದ ಭಾರಿ ಪ್ರಾಬ್ಲಮ್ ಇತ್ತು ಕರೆಂಟ್ ಇಲ್ದೇ. ಇವಾಗ ಟಿ ವಿ ಬಂದು ಎಲ್ಲ ಇದನ್ನ ಕಂಬಗಳೆಲ್ಲ ಇದು ಮಾಡಿ ಇವಾಗ ನಮ್ಗೆ ಅನುಕೂಲ ಆಯಿತು. ನಮಗೆ 15 ವರ್ಷದ ಭಾರಿ ಪ್ರಾಬ್ಲಮ್ ಇತ್ತು. ನಮ್ಗೆ ಸೇನೆ ಕಡಾಯಿತು, ದಯವಿಟ್ಟು ನಮ್ಗೆ ಅನುಕೂಲ ಮಾಡಿಕೊಟ್ರು. ಟಿ ವಿ ಅವ್ರು ಬಂದು ಕೊಟ್ಲಿ, ಎಲ್ಲ ಅವಕಾಶ ಉಂಟು. ನಮ್ಗೆ ಭಾರಿ ಅನುಭವ ಪಟ್ಟೀವಿ. ಮೊಬೈಲ್ನೆಲ್ಲ ಬಾಯಿ ಕಚ್ಕೊಂಡು, ಬಾಯಲ್ಲಿ ಮೊಬೈಲು ಸಣ್ಣ ಮೊಬೈಲ್ ಕಚ್ಕೊಂಡು ಅಕ್ಕಿ ಎಲ್ಲ ಬಸ್ತೀವಿ ನಾವು. ಒಬ್ಬರು ಭಾರಿ ನೀರು ತಗೊಂಡೀವಿ ಕತ್ಲಡಿ. ಒಂದು ಕರೆಂಟ್ ಉಂಟಾದ್ರೆ ನಮ್ಮ ಮುಂದೆ ಬೀದಿ ಯಾವುದು ಅಂತ ಸೌಲಭ್ಯ ಇಲ್ಲ ಸಾ. ಏನು ಟಿ ವಿ ಅವ್ರು ಬಂದು ನಮ್ಗೆ ಅನುಕೂಲ ಮಾಡಿಕೊಟ್ರು. ದಯವಿಟ್ಟು ನಾವು ನಿಮ್ಗೆ ಎಷ್ಟು ಹೇಳಿದ್ರು ನಾವು ಇದು ಮಾಡಿ ಕೊಡೋಕ್ಕಾಯ್ತಾ ಇಲ್ಲ.
ಭಾರಿ ದಯವಿಟ್ಟು ನಮ್ಗೆ ಎಲ್ಲ ಸೇರ್ಕೊಂಡು ಟಿ ವಿ ಅವ್ರು ಬಂದು ಎಲ್ಲ ಜಿಂಕ ಎರಡು ಸೀಟು ಮೂರು ಸೀಟು ಎಲ್ಲ ಬಂದು ನಮ್ಗೆ 8 ವರ್ಷದಿಂದ ಕಂಬಣ್ಣೇ ಇಲ್ಲ ನಾಯ್ಕರು. ನಾವು ಕತ್ತಲಲ್ಲಿ ತಿರುಗಾಡಕ್ಕಾಯ್ತಾ ಇಲ್ಲ, ಇಲ್ಲಿ ಓಡಾಡಕ್ಕಾಯ್ತಾ ಇಲ್ಲ. ನೋಡಿ, ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು, ಅನ್ನ ಬಸಿಯುವಂತ ಸಂದರ್ಭದಲ್ಲಿ ಚಿಕ್ಕ ಮೊಬೈಲ್ ಟಾರ್ಚ್ ನ ಬಾಯಲ್ಲಿ ಇಟ್ಕೊಂಡು ಅನ್ನ ಬಸಿತಾ ಇದ್ವಿ ನಾವು. ಅಂತ ಸಮಸ್ಯೆ ಇತ್ತು ನಮಗೆ. ಊರಲ್ಲಿ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಮಕ್ಕಳು ಮೊಂಬತ್ತಿ ಹಚ್ಕೊಂಡು ಓದ್ತಾ ಇದ್ರು, ಬರಿತಾ ಇದ್ರು. ಆದ್ರೀಗ ವಿದ್ಯುತ್ ಕಂಬಗಳನ್ನ ನೆಟ್ಟು ವಿದ್ಯುತ್ ಪೂರೈಕೆಯನ್ನ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಸಂತಸ ಆಗ್ತಾ ಇದೆ. 15 ವರ್ಷಗಳಿಂದ ಕತ್ತಲೆ ಭಾಗ್ಯವನ್ನ ಕೊಡ್ಲಾಗಿತ್ತು ಈ ಗ್ರಾಮಕ್ಕೆ. ಆದ್ರೀಗ 15 ವರ್ಷಗಳ ಬಳಿಕ ಬೆಳಕಿನ ಭಾಗ್ಯ ದೊರೆತಿದೆ. ಹೀಗಾಗಿ TV5 ಇಂಪ್ಯಾಕ್ಟ್ಗೆ ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ, ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ನೀವು ಸುದ್ದಿ ಬಿತ್ತರ ಮಾಡಿದ್ದಕ್ಕೆ. ನಮಗೀಗ ವಿದ್ಯುತ್ ಪೂರೈಕೆಯನ್ನು ಮಾಡ್ತಿದ್ದಾರೆ, 9 ಲೈಟ್ ಕಂಬಗಳನ್ನು ನೆಟ್ಟು ಅಧಿಕಾರಿಗಳು ವಿದ್ಯುತ್ ಸಂಪರ್ಕವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಈಗ ಸಂತಸ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಹೊರಗೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಒಂದು ಇಂಪ್ಯಾಕ್ಟ್ ಆಯ್ತಲ್ಲ, ಅದೇ ಖುಷಿ. ಅಂದರೆ ಇಲ್ಲಿವರೆಗೂ ಕೂಡ 15 ವರ್ಷಗಳಿಂದ ವಿದ್ಯುತ್ ಪೂರೈಕೆನೇ ಇಲ್ಲದೆ ಈ ಗ್ರಾಮ ಕತ್ತಲ ಕೋಣೆಯಲ್ಲಿ ಜೀವನವನ್ನು ಮಾಡ್ತಾ ಇತ್ತು. ಆದ್ರೀಗ ಸದ್ಯಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಆದಷ್ಟು ಬೇಗ ಜಿಲ್ಲಾಡಳಿತವೇ ಎಚ್ಚೆತ್ತುಕೊಂಡು ಬಗೆಹರಿಸಿದರೆ ಪ್ರತಿಯೊಂದು ಗ್ರಾಮಗಳು ಹಳ್ಳಿಗಳು ಕೂಡ ಉದ್ಧಾರ ಆಗುತ್ತೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಡೆವಲಪ್ಮೆಂಟ್ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಮೊದಲು ಹಳ್ಳಿಗಳತ್ತ, ಹಳ್ಳಿಗಳ ಅಭಿವೃದ್ಧಿಯತ್ತ ಅಧಿಕಾರಿಗಳು ಗಮನವನ್ನು ಹರಿಸಬೇಕಾಗುತ್ತೆ. ಸದ್ಯಕ್ಕೆ ಈಗ ಗಟವಾಡಿ ಗ್ರಾಮದಲ್ಲಿ ಆಗಿರುವಂಥ ಈ ಒಂದು ಬೆಳವಣಿಗೆ ಏನಿದೆ, ನಿಜಕ್ಕೂ ಕೂಡ ಅಲ್ಲಿನ ಗ್ರಾಮಸ್ಥರಿಗೂ ಸಂತಸ ತಂದುಕೊಟ್ಟಿದೆ, ಅಲ್ಲಿನ ವಿದ್ಯಾರ್ಥಿಗಳಿಗೂ ಕೂಡ ಸಂತಸವನ್ನು ತಂದುಕೊಟ್ಟಿದೆ.